ಮತ್ತು ನಮ್ಮ ಜಿಲ್ಲಾಡಳಿತ ಏನಾದರೂ ಒಂದು ಕ್ರಮ ತೆಗೆದುಕೊಂಡಿದ್ದಾಗಿದ್ರೆ, ಬಾರ್ಡರ್ನಲ್ಲಿ ಏನಾದರೂ ಗಂಜಿ ಕೇಂದ್ರನ ತೆಗೆದೇ ಆಗಿದ್ದರೆ, ಅದಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಆ ಜನತೆಯ ಆ ಗಂಜಿ ಕೇಂದ್ರದ ಖರ್ಚು ವೆಚ್ಚಗಳನ್ನು ಸಂಪೂರ್ಣ ನಿಭಾಯಿಸುವಂಥದ್ದು ಕೆಲಸ ಕೂಡ ನಾನು ಮಾಡ್ತೀನಿ ಅಂತೇಳಿ ಈ ಮುಖಾಂತರ ಕೂಡ ನಾನು ಮನವಿ ಕೂಡ ಮಾಡ್ಕೋತೀನಿ ಜಿಲ್ಲಾಡಳಿತ. ಈಗ ಮಹಾರಾಷ್ಟ್ರ ಬಾರ್ಡರ್, ಈಗ ನಮ್ಮ ನಾಗಠಾಣ ಮತ್ತು ಕ್ಷೇತ್ರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಇರತಕ್ಕಂಥ ಒಂದು ಕ್ಷೇತ್ರ. ಇವತ್ತು ಆ ಕಡೆ ಮಹಾರಾಷ್ಟ್ರ ಅವರು ಕೂಡ ಅವ್ರಿಗೆ ಇಟ್ಕೋತಾ ಇಲ್ಲರಿ, ಅವ್ರಿಗೆ ಹೊರದಪ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಸಾಕಷ್ಟು ಹಿಂಸೆ ಕೊಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಬದುಕು ಹೆಂಗಿರಿ? ಅದನ್ನು ಎಷ್ಟೋ ಜನರು ನಡ್ಕೋತ ಬಂದಾರೆ, ಸೈಕಲ್ ಮೋಟ್ರ್ ಮೇಲೆ ಬಂದಾರೆ, ಟ್ರ್ಯಾಕ್ಟರ್ ಮೇಲೆ ಬಂದಾರೆ, ಹಾದಿ ತಪ್ಪಿಸಿ ತಪ್ಪಿಸಿ. ಆದರೂ ಕೂಡ ಅವರು ಊರಾಗೆ ಬರಬೇಕಾದ್ರೆ ಊರಾಗೆ ಬರಗೊಡಿಸ್ತಾ ಇಲ್ಲರಿ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಬಾರ್ಡ್ರದಲ್ಲಿ ಎಲ್ಲಿಯಾದರೂ ಸರ್ಗ ಜಿಲ್ಲಾಡಳಿತ ಒಂದು ಗುರುತಿಸಿರತಕ್ಕಂಥ ಪ್ರದೇಶದಲ್ಲಿ ಅವರಿಗೆ ಒಂದು ಟೆಂಟನ್ನು ಹಾಕಿ ಅಲ್ಲೇ ನಿಗಾ ವಹಿಸುವಂಥದ್ದು ಕೆಲಸ ಮಾಡಿದ್ರು ಕೂಡ ಅಲ್ಲಿ ಗಂಜಿ ಏನು ಅವ್ರಿಗೆ ಊಟದ್ದು ಉಪಚಾರದ ಏನು ಖರ್ಚು ವೆಚ್ಚ ಬರ್ತದೋ ಅದನ್ನು ನಿಭಾಯಿಸುವಂಥದ್ದು ಕೆಲಸ ಕೂಡ ನಾನು ಮಾಡ್ತೀನಿ ರೀ ಪ್ರಾಮಾಣಿಕತೆಯಿಂದ.